ತಿರುಮಲ ದೇವಸ್ಥಾನದಲ್ಲಿ ವಜ್ರ ಚಿನ್ನ ಆಭರಣಗಳು ನಾಪತ್ತೆ ಸಿಬಿಐ ತನಿಖೆಗೆ ಅರ್ಚಕರಿಂದಲೇ ಒತ್ತಾಯ ಅಷ್ಟಕ್ಕೂ ತಿರುಪತಿ ತಿಮ್ಮಪ್ಪನ ಒಡವೆಗಳನ್ನು ಕದ್ದವರು ಯಾರು ಈ ಎಲ್ಲ ಸೂರ್ಯನ ನೋಡೋಣ ಅದಕ್ಕೂ ಮುಂಚಿತವಾಗಿ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೌದು ವೀಕ್ಷಕರೇ ಜಗತ್ತಿನ ಶ್ರೀಮಂತ ದೇವರು ತಿರುಪತಿ ತಿರುಮಲ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಕೋಲಾಹಲ ಇಬ್ಬಿಸಿದೆ ಸಂಸ್ಕೃತ ಶ್ಲೋಕಗಳ ಬದಲು ಆರೋಪ ಪ್ರತ್ಯಾರೋಪಗಳು ಜೋರಾಗಿ ಸದ್ದು ಮಾಡುತ್ತಿವೆ ಪುರಾತನ ಕಾಲದ ವಜ್ರ ವೈಡೂರ್ಯಗಳು ನಾಪತ್ತೆಯಾಗಿವೆ ಸಿಬಿಐ ತನಿಖೆ ಆಗಬೇಕು ಎನ್ನುವ ಗಂಭೀರ ಆರೋಪ ಅರ್ಚಕರಿಂದಲೇ ಹೊರಬಿದ್ದಿದೆ ಹೇಳು ಬೆಟ್ಟಗಳ ಒಡೆಯನ ಸನ್ನಿಧಿಯಲ್ಲಿ ಈಗ ಎಲ್ಲವೂ ಗೋವಿಂದಮಯ ಪುರಾತನ ಒಡಿವೆಗಳು ಗೋವಿಂದ ಹಳೆಯ ತಲೆಗಳು ಗೋವಿಂದ ಅಕ್ರಮಗಳು ಆರೋಪಗಳು ಅಧಿಕಾರದಾದಿಂದ ಜನರ ನಂಬಿಕೆಯೂ ಎಲ್ಲವೂ ಗೋವಿಂದಮಯವಾಗುತ್ತಿವೆ ಇದಕ್ಕೆಲ್ಲ ಕಾರಣ ಹಿರಿಯ ಅರ್ಚಕ ರಮಣ ದೀಕ್ಷಿತಲು ಅವರಿಗೆ ಟಿಟಿಡಿ ಕೊಟ್ಟ ಗೇಟ್ ಪಾಸ್ ನೀಡಿದೆ ಎಲ್ಲ ಕೌಟುಂಬಿಕ ಅರ್ಚಕರು ಅರವತ್ತೈದು ವರ್ಷಕ್ಕೆ ನಿವೃತ್ತಿಯಾಗಬೇಕು ಅಂತ ಟಿ ಆದೇಶ ಹೊರಡಿಸಿದೆ ಜೊತೆಗೆ ಅರವತ್ತೊಂಬತ್ತು ವರ್ಷದ ರಮಣ ದೀಕ್ಷಿತಲು ಬದಲು ಮುಖ್ಯ ಅರ್ಚಕರಾಗಿ ಟಿ ಟಿ ವೇಣುಗೋಪಾಲ ದೀಕ್ಷಿತಲು ಅವರನ್ನು ನಿನ್ನೆಯಷ್ಟೇ ನೇಮಕ ಮಾಡಿದೆ ಇದರಿಂದ ಸಿಟ್ಟಿಗೆದ್ದಿರುವ ಅರ್ಚಕ ವರ್ಗ ಟಿ ಟಿ ಮಾಹಿತಿ ಹಕ್ಕು ಕಾಯ್ದೆಯಡಿ ತರಬೇಕು ಅಕ್ರಮಗಳ ತನಿಖೆ ಆಗಬೇಕು ಎಂದು ಒತ್ತಾಯ ಮಾಡುತ್ತಿದ್ದಾರೆ ಜೊತೆಗೆ ಒಂದಷ್ಟು ಗಂಭೀರ ಆರೋಪ ಮಾಡಿದ್ದಾರೆ ಮಲ ದೇವಸ್ಥಾನದ ಪುರಾತನ ಒಡಿವೆಗಳು ನಾಪತ್ತೆಯಾಗಿವೆ ದೇವಸ್ಥಾನದಲ್ಲಿದ್ದ ಪುರಾತನ ಕಾಲದ ವಜ್ರದ ಆಭರಣ ಕಣ್ಮರೆಯಾಗಿದೆ ಕೆಲ ತಿಂಗಳ ಹಿಂದೆ ಜಿನೇವಾದಲ್ಲಿ ಐನೂರು ಕೋಟಿಗೆ ವಜ್ರ ಹರಾಜು ಹಾಕಲಾಗಿದೆ ಇದು ವೆಂಕಟೇಶ್ವರ ದೇವರ ಪ್ಲಾಟಿನಂ ನೆಕ್ಲೆಸ್ನಲ್ಲಿದ್ದ ವಜ್ರದಂತೆಯೇ ಇದೆ ಕೆಲವು ಪತ್ರಿಕೆಗಳಲ್ಲಿ ಹರಾಜು ಹಾಕಿದ್ದ ವಜ್ರ ನೋಡಿದಾಗ ನನಗೆ ಅನುಮಾನ ಬಂತು ಹಲವು ತಿಂಗಳಿನಿಂದ ದೇವರಿಗೆ ಆ ಪ್ಲಾಟಿನಂ ನೆಕ್ಲೆಸ್ ಹಾಕಲು ಅವಕಾಶವೇ ಕೊಟ್ಟಿಲ್ಲ ತೀರಾ ಇತ್ತೀಚಿನ ಆಭರಣಗಳಿಂದಷ್ಟೇ ಮೂಲ ದೇವರ ಅಲಂಕಾರ ಮಾಡಲಾಗ್ತಿದೆ ಸಾವಿರದ ಒಂಬೈನೂರ ತೊಂಬತ್ತಾರರಿಂದಲೂ ಹಲವು ಹಳೆಯ ಪುರಾತನ ಆಭರಣಗಳು ನಾಪತ್ತೆಯಾಗಿವೆ ಆಗಮ ಶಾಸ್ತ್ರದ ವಿರುದ್ಧವಾಗಿ ಪುರಾತನ ದೇವಸ್ಥಾನಗಳನ್ನು ಕೆಡವಿ ಕಲ್ಲುಗಳ ಸಾಗಾಟ ಮಾಡಿದ್ದಾರೆ ಹೀಗಾಗಿ ಇಪ್ಪತ್ತೆರಡು ವರ್ಷಗಳಿಂದ ತಿರುಪತಿ ತಿರುಮಾಲಾಗೆ ಬಂದ ಎಲ್ಲ ಖರ್ಚು ಆದಾಯಗಳನ್ನೆಲ್ಲ ತನಿಖೆ ನಡೆಸಬೇಕು ಎಂದು ಮಾಜಿ ಮುಖ್ಯ ಅರ್ಚಕ ರಮಣ ದೀಕ್ಷಿತಲು ಆಗ್ರಹಿಸಿದ್ದಾರೆ ಅರ್ಚಕರ ಆರೋಪ ನಿಜಾನ ಸುಳ್ಳ ಎನ್ನುವುದರ ಬಗ್ಗೆ ತನಿಖೆ ನಡೆದರೆ ತಿರುಪತಿ ತಿರುಮಲ ದೇಗುಲದ ವಿವಾದ ಹೊಸ ರೂಪ ಪಡೆಯೋದಂತೂ ಸತ್ಯ ಆದರೆ ತಿರುಪತಿ ತಿಮ್ಮಪ್ಪನ ಒಡವೆಗಳನ್ನೇ ಕದ್ದು ಸಾಗಾಟ ಮಾಡಿದ್ದು ಯಾರು ಅದನ್ನು ಮಾರಾಟ ಮಾಡಿದ್ದು ಯಾರು ನಿಜವಾಗಿಯೂ ತಿರುಪತಿ ತಿರುಮಲದಲ್ಲಿ ಏನು ನಡೀತಿದೆ ಅನ್ನೋದು ಆಂಧ್ರ ಜನರಷ್ಟೇ ಅಲ್ಲ ಕರ್ನಾಟಕದ ಜನ ಹಾಗೆ ದೇಶದ ಜನಕ್ಕೆ ಗೊಂದಲ ಉಂಟಾಗಿದೆ ಏನೇ ಆಗಲಿ ತಿರುಪತಿ ತಿರುಮಲದಲ್ಲಿ ಈಗ ಒಂದಷ್ಟು ವಿವಾದಗಳು ಎದ್ದಿವೆ ಇದಕ್ಕೆಲ್ಲ ಉತ್ತರ ಸಿಗಬೇಕು ಅಂದರೆ ಸೂಕ್ತ ರೀತಿಯಲ್ಲಿ ತನಿಖೆ ಆಗಬೇಕು ಪವನ್ ಕಲ್ಯಾಣ್ ಸಹ ಈ ಬಗ್ಗೆ ತನಿಖೆಗೆ ಒತ್ತಾಯ ಮಾಡಿದ್ದಾರೆ ಆದರೆ ತಿಮ್ಮಪ್ಪನಿಗೆ ನಾಮ ಆಗ್ತವ್ರು ಯಾರು ಅನ್ನೋದು ಮಾತ್ರ ಗೊತ್ತಾಗಲೇಬೇಕಿದೆ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಸ್ ಮಾಡಿ ಹಾಗೇ ಈ ಸ್ಟೋರಿನ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ಶುಭ ದಿನ